ಕುಮಾರಸ್ವಾಮಿ ತೋಟದ ಮನೆಯಲ್ಲಿ ಏರ್ಪಾಡಾಗಿದ್ದಂತಹ ಔತಣ ಕೂಟ ರದ್ದಾಗಿದೆ. ಚುನಾವಣಾಧಿಕಾರಿಗಳ ಭೇಟಿ ಹಿನ್ನೆಲೆಯಲ್ಲಿ ಹೊಸತೊಡಕು ರದ್ದಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಚುನಾವಣಾಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಬಿಡದಿ ತೋಟದ ಮನೆಯಲ್ಲಿ ಔತಣ ಕೂಟವನ್ನ ಏರ್ಪಾಡು ಮಾಡಲಾಗಿತ್ತು. ಆದರೆ ಚುನಾವಣಾಧಿಕಾರಿಗಳ ಭೇಟಿ ಹಿನ್ನೆಲೆ ಈಗ ಔತಣ ಕೂಟ ರದ್ದಾಗಿದೆ. ಅನುಮತಿ ಪಡೆಯದ ಹಿನ್ನೆಲೆ ಚುನಾವಣಾಧಿಕಾರಿಗಳಿಂದ ಆಕ್ಷೇಪ ವ್ಯಕ್ತವಾಯಿತು. ಆಕ್ಷೇಪದ ಬೆನ್ನಲ್ಲೇ ಕುಮಾರಸ್ವಾಮಿ ತೋಟದ ಮನೆಯಲ್ಲಿ ಔತಣ ಕೂಟ ರದ್ದಾಗಿದೆ. ಕುಮಾರಸ್ವಾಮಿ ಅವರ ಮನೆಯಲ್ಲಿ ಏರ್ಪಾಡಾಗಿದ್ದಂತಹ ಊಟ 50-60 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿತು. ರಾಜಕೀಯ ವ್ಯಕ್ತಿಗಳು ಬಂದಾಗ ಊಟದ ವ್ಯವಸ್ಥೆ ಮಾಡೋದಕ್ಕಾಗಲ್ಲ. ಆ ರೀತಿ ಮಾಡಿದ್ರೆ ನಿಯಮ ಉಲ್ಲಂಘನೆ ಆಗುತ್ತೆ. ಈ ಬಗ್ಗೆ ಸಹಾಯಕ ಚುನಾವಣಾಧಿಕಾರಿ ರಮೇಶ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಿಡದಿಯ HDK ಅವರ ತೋಟದ ಮನೆ ಇದು. ಈ ಮನೆಯಲ್ಲಿ ಔತಣ ಕೂಟವನ್ನ ಏರ್ಪಾಡು ಮಾಡಲಾಗಿತ್ತು, ಆದರೆ ಚುನಾವಣಾಧಿಕಾರಿಗಳ ಭೇಟಿ ಹಿನ್ನೆಲೆ ರದ್ದಾಗಿದೆ. ಈಗ ನಮಗೆ ಈಗ ಆಲ್ರೆಡಿ ನಾವು ತಹಸೀಲ್ದಾರ್ ಮತ್ತು ಇಒ MCC ನೋಡಲ್ ಆಫೀಸರ್ ಇರ್ತಾರೆ, ಅವ್ರು ಡೈರೆಕ್ಷನ್ಸ್ ಕೊಟ್ಟಿದೆ. ಅವರು 1 ಅವರ್ ಮುಂಚಿತವಾಗಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ಊಟದ ವ್ಯವಸ್ಥೆ ಪ್ರಿಪ್ರೇಷನ್ ಮಾಡ್ತಿದ್ದು ಕಂಡು ಬಂತು. ಜೊತೆಗೆ ನಾನೇ ಖುದ್ದಾಗಿ ಅದನ್ನು ಇನ್ಸ್ಪೆಕ್ಷನ್ ಮಾಡೋಣ ಅಂತ ಬಂದಿದ್ದೆ. ಅಲ್ಲಿ ಪರ್ಮಿಷನ್ ತೊಗೊಂಡಿರಲಿಲ್ಲ. ಜೊತೆಗೆ ಅವರು ಫ್ರೆಂಡ್ಸ್ ರಿಲೇಟಿವ್ ಅಂತ ಹೇಳಿದ್ರು. ಸೊ ನೀವು FST ಟೀಮ್ ಅಲ್ಲೇ ಬಿಟ್ಟಿದ್ದೀವಿ ಮತ್ತು ಆ ಪ್ರೋಗ್ರಾಮ್ ನಾವು ಕ್ಯಾನ್ಸಲ್ ಮಾಡಿದ್ವಿ, ಪರ್ಮಿಷನ್ ತೊಗೊಂಡಿರಲಿಲ್ಲ. ಅಲ್ಲ, ಈಗ ನಮಗೆ ಅಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಯಾರೂ ಬಂದಿಲ್ಲ ಒಳಗಡೆ ನಾವು ಚೆಕ್ ಮಾಡಿದಾಗ. ಸೊ FST ಟೀಮು ನಾವು 2-3 ಟೀಮ್ ಅಲ್ಲೇ ಬಿಟ್ಟಿದ್ದೀವಿ. ಸೊ MCC ವೈಲೇಷನ್ ಆಯಿತು ಅಂತಂದರೆ ಅದ್ರ ಮೇಲೆ ನಿಯಮ ಅನುಸಾರ ಕ್ರಮ ತಗೊಳ್ಳೇಬಿಟ್ಟು MCC ನೋಡಲ್ ಆಫೀಸರ್ಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಮತ್ತು FST ಟೀಮ್ ಕೂಡ. ಕುಮಾರಸ್ವಾಮಿ ಅವರ ಬಿಡದಿ ತೋಟದ ಮನೆಯಲ್ಲಿ ಔತಣ ಕೂಟ ಏರ್ಪಡಿಸಲಾಗಿತ್ತು. ಔತಣ ಕೂಟ ರದ್ದಾಗಿತ್ತು. DCMಗೆ HDK ಗುದ್ದು ಕೊಟ್ಟಿದ್ದಾರೆ. ನಮ್ಮ ಸಭೆಯನ್ನ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಡೋಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ CM ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೇಕೆದಾಟು ಪಾದಯಾತ್ರೆ ವೇಳೆ ತೂರಾಡಿದ್ದು ಯಾರಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ರಸ್ತೆಯಲ್ಲಿ ತೂರಾಡಿಲ್ಲ ಅಂತ DKCಗೆ HDK ಬಿಚ್ಚಿ ಕೊಟ್ಟಿದ್ದಾರೆ. ನನ್ನ ಕಾರ್ಯಕರ್ತರಿಗಾಗಿ ಶಕ್ತಿ ಕೇಂದ್ರವೇ ನನ್ನ ತೋಟದ ಮನೆ. ಅಧಿಕಾರಿಗಳು ತೋಟದ ಮನೆ ಬಂದಿದ್ದು ಸಂತೋಷ. ನಮ್ಮ ಮನೆಯ 100-120 ಕೆಲಸಗಾರರಿಗಾಗಿ ಊಟ ಮಾಡಿಸಿದ್ವಿ ಅಂತ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ತೋಟದಲ್ಲಿ 100-120 ಜನ ಕೆಲಸಗಾರರು ಈಗಲೂ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲಸಗಾರರಿಗೆ ಇವತ್ತು ಊಟದ ವ್ಯವಸ್ಥೆ ವರ್ಷದ ಒಡಕು ಅವ್ರಿಗೆ ಮಾಡ್ತಾ ಇದ್ದಾರೆ. ನಾವು ಕಾರ್ಯಕರ್ತರುಗಳು, ಕಾರ್ಯಕರ್ತರಲ್ಲ ಲೀಡರ್ಗಳು, ಇವತ್ತು ಎಲೆಕ್ಷನ್ ಸ್ಟ್ರಾಟಜಿಗೆ ಸೇರ್ತಕ್ಕಂಥದ್ದೇನಿದೆ ಅಲ್ಲಿ ಕಾಂಗ್ರೆಸ್ನವ್ರು ಏನೋ ಹೆಡ್ ಆಫೀಸು ಅದೇನೋ ಏನೋ ಏನೋ ಕಳಿಸೋರಂತಲ್ಲ ಯಾವುದೋ ಫೋಟೋಗಳು ಅದು ಹೆಡ್ ಆಫೀಸೇ, ಅದು ಶಕ್ತಿ ಕೇಂದ್ರ. ಅದು BJPಗೆ ಯಾವ ರೀತಿ ಕೇಶವ ಕೃಪಾ ಇದೆ ಅದೇ ರೀತಿಯಲ್ಲಿ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅದು ಕೇಶವ ಕೃಪಾ ಇದ್ದಾಗೇನೆ. ಅದು ಬಿಡದಿ ತೋಟದ ಮನೆಯಲ್ಲಿ ಔತಣ ಕೂಟ ರದ್ದಾಗಿದ್ದಕ್ಕೆ HDK ಕಿಡಿಕಾರಿದ್ದಾರೆ. ತಹಸೀಲ್ದಾರ್ಗೆ ಪದೇ ಪದೇ ಕರೆ ಮಾಡಿ ಒತ್ತಡ ಹೇರಿದ್ದಾರೆ. ಊಟದಲ್ಲಿ ಗ್ಲಾಸ್ ಇಟ್ಟಿದ್ದನ್ನ ನೋಡಿದ್ರ ಗ್ಲಾಸ್ ಇಡೋದು ಅವರ ಸಂಸ್ಕೃತಿ, ಹೀಗಂತ HDK ಕಿಡಿಕಾರಿದ್ದಾರೆ. ಎಲೆಕ್ಷನ್ ಕಮಿಷನ್ ಏನಂತ ಯಾರೋ ತಹಸೀಲ್ದಾರ್ಗೋ ಉಪತಹಸೀಲ್ದಾರ್ಗೋ ಯಾರಿಗೋ 2 ನಿಮಿಷಕ್ಕೂ ಫೋನ್ ಮಾಡಿ ಸರ್ಕಾರ ದುರುಪಯೋಗ ಪಡಿಸ್ಕೊಂಡು ಮಾಡ್ತಾ ಇದ್ರಲ್ಲಿ ಏನೂ ಸಿಗೋದಿಲ್ಲ. ಅಲ್ಲಿ ನಿಮಗೆ ಏನೂ ಸಿಗೋದಿಲ್ಲ ಅಲ್ಲಿ. ಆದರೆ ನನಗೇನು ಗೊತ್ತಿಲ್ವಾ, ಇಷ್ಟು ಚುನಾವಣೆ ನಡೆಸಿದ ನನಗೆ ನನಗೆ ಗೊತ್ತಿತ್ತು ಅದೆಲ್ಲ. ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಇಷ್ಟು ಚುನಾವಣೆ ನಡೆಸಿದ ನನಗೆ, ಇಷ್ಟು ದಿವಸ ರಾಜಕೀಯದಲ್ಲಿ ಇದ್ದ ನನಗೆ, ಈ ಟೈಮಲ್ಲಿ ಏನು ಮಾಡ್ಬೋದು ಅನ್ನೋದು ನನಗೇನು ಗೊತ್ತಿಲ್ವಾ? ಅದರಿಂದ ಇಲ್ಲಿ ಯಾತಕ್ಕೆ ನಾವು ಬಂದು ಇಲ್ಲಿ ಎಲ್ಲರೂ ನಾವು ಇವತ್ತು ಸ್ವಾಮಿಗಳ ಆಶೀರ್ವಾದ ತಗೊಳಕ್ಕೆ ಬಂದಿದ್ದು. ವರ್ಷದ ಒಂದು ಮೊದಲನೇ ದಿನ ಬಂದಿದ್ದೇವೆ, ಹೋಗ್ತಾ ಇದ್ದೇವೆ. ಅದರಲ್ಲೂ ಒಂದು ಅದೇ ಅಂತದ್ದು ನಿಮ್ಮ ವಾಟ್ಸಪ್ಪಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲಿ ಇವತ್ತು ಏರ್ಪಾಡಾಗಿರುವಂತಹ ಈ ಔತಣ ಕೂಟ ಏನಿದೆ, ಇದು ನಿನ್ನೆಯಿಂದ ಬಹಳಷ್ಟು ಸದ್ದು ಮಾಡ್ತಾ ಇತ್ತು, ಇವತ್ತು ನೋಡಿದ್ರೆ ಆ ಔತಣ ಕೂಟ ರದ್ದಾಗಿದೆ. ಅದರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಕೂಡ ಕಿಡಿಕಾರ್ತಾ ಇದ್ರು. ಸೊ ಏನು ಮಾತಿನ ಜಟಾಪಟಿ ನಡೀತಾ ಇದೆ?
ಶ್ವೇತಾ, ಹೊಸ ವರ್ಷದ ಅಂದ್ರೆ ಯುಗಾದಿಯ ಕಾರಣದಿಂದಾಗಿ ಒಂದು ಹೊಸ ತೊಡಕು ಅನ್ನುವಂತ ಒಂದು ಸಂಭ್ರಮಾಚರಣೆ ಏನ್ ಮಾಡ್ತಾರೆ, ಆ ಒಂದು ವಿಚಾರವಾಗಿ ಕುಮಾರಸ್ವಾಮಿ ಅವರ ಬಿಡದಿ ತೋಟದ ಮನೆಯಲ್ಲಿ ಒಂದಷ್ಟು ಜನ ಒಕ್ಕಲಿಗ ನಾಯಕರಿಗೆ ಊಟದ ವ್ಯವಸ್ಥೆಯನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು. ನಿನ್ನೆಯಿಂದ ಕೂಡ ಈ ಸುದ್ದಿ ಸಾಕಷ್ಟು ಹರಿದಾಡ್ತಾ ಇತ್ತು. ಈ ವಿಚಾರವಾಗಿಯೇ ಕಾಂಗ್ರೆಸ್ನ ಒಂದಷ್ಟು ಜನ ನಾಯಕರು ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಸಿದ್ದು, ಅದರ ಸಲುವಾಗಿ ಫ್ಲೈಯಿಂಗ್ ಸ್ಕ್ವಾಡ್ ಕೂಡ ಇವತ್ತು ಕುಮಾರಸ್ವಾಮಿ ಅವರ ತೋಟದ ಮನೆಗೆ ಬಂದಿತ್ತು. ತೋಟದ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಗೊಂದಲದ ವಾತಾವರಣ, ಅಂದ್ರೆ ಕಾವಲುಗಾರರು ಮೊದಲಿಗೆ ಬಾಗಿಲನ್ನ ತೆಗೆದಿರಲಿಲ್ಲ, ಅದೇ ಕಾರಣಕ್ಕಾಗಿ ಸಹಾಯಕ ಚುನಾವಣಾಧಿಕಾರಿಗಳು ಕೂಡ ಇಲ್ಲಿಗೆ ಬರ್ತಾರೆ, ಬಂದ ನಂತರ ಬಾಗಿಲು ತೆಗೆಸ್ತಾರೆ. ಒಳಗಡೆ ಸುಮಾರು ಒಂದು 50-60 ಜನಕ್ಕೆ ಒಂದು ಊಟದ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ, ಆದ್ರೆ ಅನುಮತಿ ಪಡೆಯದ ಕಾರಣದಿಂದಾಗಿ ಇದನ್ನ ರದ್ದುಪಡಿಸಿದ್ದೀವಿ ಅಂತ ಸಹಾಯಕ ಚುನಾವಣಾಧಿಕಾರಿ ರಮೇಶ ನಂತರ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡ್ತಾರೆ. ಅದರ ಜೊತೆಯಲ್ಲಿ ಯಾರೇ ರಾಜಕೀಯ ವ್ಯಕ್ತಿಗಳು ಅಂದ್ರೆ ಬಂಧುಗಳು ಸ್ನೇಹಿತರಿಗೆ ನಾವು ಊಟದ ವ್ಯವಸ್ಥೆಯನ್ನ ಮಾಡಿದ್ದೀವಿ ಅಂತ ಅವರು ಹೇಳ್ತಾ ಇದ್ರು ಕೂಡ, ಯಾರಾದರೂ ರಾಜಕೀಯ ವ್ಯಕ್ತಿಗಳು ಇಲ್ಲಿ ಭಾಗಿಯಾದರೆ ಅದು ನಿಯಮಬಾಹಿರ ಆಗುತ್ತೆ, ಅದನ್ನು ನಾವು ರದ್ದುಪಡಿಸಬೇಕಾಗುತ್ತೆ, ಕ್ರಮ ತಗೊಳ್ಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅದರ ಜೊತೆಯಲ್ಲಿ ಫ್ಲೈಯಿಂಗ್ ಸ್ಕ್ವಾಡನ್ನು ನಾವು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ, ಅಂತಹ ಚಟುವಟಿಕೆಗಳೇನಾದರೂ ಕಂಡು ಬಂದಿದ್ದೆ ಆದಲ್ಲಿ ನಾವು ಕ್ರಮ ತಗೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಸದ್ಯಕ್ಕೆ ಹೇಳಿ ಹೋಗಿರುವಂಥದ್ದು. ಮಾಧ್ಯಮಗಳಲ್ಲಿ ಇಷ್ಟೆಲ್ಲ ಸುದ್ದಿ ಆಗ್ತಾ ಇದ್ದಂಥ ಬೆನ್ನಲ್ಲೇ ಇಲ್ಲಿ ಏನು ಒಂದು ಊಟಕ್ಕೆ ಕರೆಯಲಾಗಿತ್ತು ಆ ಒಂದು ಕಾರ್ಯಕ್ರಮವನ್ನು ತಕ್ಷಣ ರದ್ದುಪಡಿಸಿದ್ದಾರೆ, ಅಂದರೆ ಬೇರೆ ಒಂದು ರೀತಿಯ ಮೆಸೇಜ್ ಹೋಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಏನು ಊಟದ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದರು ಅದನ್ನು ಸದ್ಯಕ್ಕಂತೂ ರದ್ದುಪಡಿಸಲಾಗಿದೆ. ಇದೇ ಮಾತನ್ನು ಕುಮಾರಸ್ವಾಮಿ ಅವರು ಕೂಡ ಮಾಧ್ಯಮಗಳಿಗೆ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು. ಕಾಂಗ್ರೆಸ್ನ ನಾಯಕರಿಗೂ ಕೂಡ ಒಂದಷ್ಟು ಟಾಂಗ್ ಕೊಟ್ಟಿರುವಂಥದ್ದನ್ನು ನೋಡ್ಬೋದು, ಅಂದರೆ ನಾನು ರಸ್ತೆಯಲ್ಲಿ ತೂರಾಡಲಿಲ್ಲ ಅನ್ನುವಂಥದ್ದು, ನಮ್ಮ ಊಟದಲ್ಲಿ ಗ್ಲಾಸ್ ಇರಲಿಲ್ಲ ಅನ್ನುವಂಥದ್ದು, ಅಂದರೆ ಒಂದು ರೀತಿ ವ್ಯಂಗ್ಯವಾಗಿ ಒಂದಷ್ಟು ಕಾಂಗ್ರೆಸ್ನ ನಾಯಕರಿಗೂ ಕೂಡ ಕುಮಾರಸ್ವಾಮಿ ಅವರು ಟಾಂಗ್ ಕೊಟ್ಟಿರೋದು. ಒಂದು ಮುನಿರತ್ನ ಅವರು ಕೂಡ ಕುಮಾರಸ್ವಾಮಿ ಅವ್ರ ಮನೆಗೆ ಬಂದರು, ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಮುನಿರತ್ನ ಅವರು ಕೂಡ ಇಲ್ಲಿ ಕುಮಾರಸ್ವಾಮಿ ಮನೆಯಲ್ಲಿ ಅವತನ ಕೊಟ್ಟ ರದ್ದಾಗಿರೋ ವಿಚಾರ ಬಹುಶಃ ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಇದೇ ಕಾರಣದಲ್ಲಿ ಮುನಿರತ್ನ ಅವರು ಹೋಗ್ತಾ ಇರುವಂಥದ್ದು. ಮುನಿರತ್ನ ಅವರು ಈಗಷ್ಟೇ ಬಂದು ಈ ಕಾರ್ಯಕ್ರಮ ರದ್ದಾಗಿದೆ ಅನ್ನೋದನ್ನು ಮನಗಂಡು ಇದೀಗ ಅವರು ಕೂಡ ವಾಪಸ್ ತೆರಳ್ತಾ ಇದ್ದಾರೆ. ಶ್ವೇತಾ, ಎಸ್ ಥ್ಯಾಂಕ್ ಯು ಸುರೇಶ್. ನಿಮ್ಮೆಲ್ಲ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.